Hello friends, ellarigu namaskara. Welcome to your kitchen corner. Ivattu 1 kg mutton sambar hege madodanta torustha idini. Adu hege madodanta nodona. Idu thumba tasty agirutte. Idu dosa, puri, chapati, idli, annakke, muddege thumba tasty agirutte. Neevu try maadi hagu comment section alli tilisi. Gas on madkondo one pan ittkondidini. Pan bisi agittu. 1 spoon enne hakkondidini. Enne kuda bisi agide. Iga 2 piece chakke hakta idini. 5 ಲವಂಗ ಹಾಕ್ತಾ ಇದೀನಿ ಇಲ್ಲಿ ಮೀಡಿಯಂ ಸೈಜ್ 2 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಶುಂಠಿ 1 ಇಂಚ್ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕೊಂತಾ ಇದೀನಿ ಇಲ್ಲಿ 1 ಈರುಳ್ಳಿ ಹಾಕೊಂತಾ ಇದೀನಿ 8 ಹಸಿ ಮೆಣಸಿನಕಾಯಿ ಹಾಕೊಂತಾ ಇದೀನಿ ಇದ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ 1 ಟೀಸ್ಪೂನ್ ಪೆಪ್ಪರ್ ಹಾಕ್ತಾ ಇದೀನಿ ಇಲ್ಲಿ ಒಂದು ದೊಡ್ಡ ಟೊಮ್ಯಾಟೋ ತಗೊಂಡಿದ್ದೀನಿ ಟೊಮ್ಯಾಟೋ ಹಾಕೊಂತಾ ಇದೀನಿ ಕಟ್ ಮಾಡ್ಬಿಟ್ಟು ಟೊಮ್ಯಾಟೋ ಸ್ವಲ್ಪ ಸಾಫ್ಟ್ ಆಗಿ ಆಗಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು ಟೊಮ್ಯಾಟೋ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ 1 ಟೀಸ್ಪೂನ್ ಗಸಗಸೆ ಹಾಕ್ತಾ ಇದೀನಿ ಒಣ ಕೊಬ್ಬರಿ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ತುರಿದ್ಬಿಟ್ಟು ಹಾಕೊಂತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ತಣ್ಣಗಾದ ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇದನ್ನ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಿತ್ತು ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ 1 ಕೆಜಿ ಮಟನ್ ಹಾಕೊತಾ ಇದ್ದೀನಿ 1/2 ಟೀಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಮಟನ್ ಅಲ್ಲಿರೋ ನೀರೆಲ್ಲ ಬಿಟ್ಟಿದೆ ಈ ನೀರೆಲ್ಲ ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು ಅಲ್ಲಿಗಂಟ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆಯಲ್ಲೇ ಕಂಪ್ಲೀಟ್ ಫ್ರೈ ಆಗಿದೆ ನೀರು ಕೂಡ ಫುಲ್ ಡ್ರೈ ಆಗಿದೆ ಈಗ ಧನಿಯಾ ಪುಡಿ 2 ಟೀಸ್ಪೂನ್ ಅಚ್ಚಕಾರದ ಪುಡಿ 1 ಟೀಸ್ಪೂನ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ಕೊಬೇಕು ಈಗ ನಿಮಗೆ ಸಾರು ಎಷ್ಟು ಬೇಕೋ ಥಿಕ್ನೆಸ್ ನೋಡಿ ನೀವು ನೀರು ಹೆಚ್ಚಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ 200 ml ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸಾರು ಈ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ ನೋಡಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ ಈಗ 4-5 ವಿಸಿಲ್ ಕೂಗಿಸ್ಕೊಬೇಕು ಮಟನ್ ಚೆನ್ನಾಗಿ ಬೇಯಬೇಕಿದು ನೋಡಿ 4-5 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮಟನ್ ಕೂಡ ಬೆಂದಿದೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ದೋಸೆ ಚಪಾತಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೈನ್ ಗಾಟ್ ಫ್ರಮ್ ಯಸ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು